ఆకాశవాణి నాటక రాజనర్తకి రచనే అనకృ నిర్దేశన బిఎన్ కృష్ణమూర్తి ರಾಜ ಮಾಧುರಿ ಬಂದಿದ್ದಾಡೆ ಚಕ್ರೇಶ್ವರ ಹ್ಮ ನರ್ತಿಸಲೇ ಪ್ರಭು ಬೇಡ ಮಾಧುರಿ ಇಂದು ನನ್ನ ಮನಸ್ಸಿಗೆ ಯಾವುದೂ ಬೇಡವಾಗಿದೆ ಜಗಜ್ಜೇತನಾದ ಪ್ರಭುವು ನಿರ್ವಿಣ್ಣನಾಗಬೇಕೇ ಸಮರಾಂಗಣದಲ್ಲಿ ಇಂದು ಹರಿದ ನೆತ್ತರಿನ ಹೊಳೆ ಕಂಡು ನನ್ನ ಹೃದಯ ಝಲ್ಲೆಂದಿದೆ ಮಾಧುರಿ ಚಾಲುಕ್ಯರು ನಮ್ಮ ಸೈನ್ಯವನ್ನು ನುಚ್ಚುನೂರು ಮಾಡಿಬಿಟ್ಟರು ಸೇನಾಪತಿ ಸಿಂಹನಾದ ಗಾಯಗೊಂಡರು ಕುಂತಳನ ಅಶ್ವಬಲ ಧೂಳಿಪಟವಾಯಿತು ಏನು ಭಾರತದ ಏಕಚಕ್ರಾಧಿಪತಿಯಾದ ಶ್ರೀಹರ್ಷ ಸಾರ್ವಭೌಮನಿಗೆ ದಕ್ಷಿಣದ ಒಬ್ಬ ಸಣ್ಣ ದೊರೆಯಿಂದ ಪರಾಜಯವೇ ಅವನು ಸಣ್ಣ ದೊರೆಯಲ್ಲ ಮಾಧುರಿ ದಕ್ಷಿಣ ಪಥದ ಏಕೈಕ ನಾಯಕ ಅತುಲ ಪರಾಕ್ರಮಿ ಶ್ವೇತಾಶ್ವದ ಮೇಲೆ ಕುಳಿತು ಸ್ವಯಂ ಪುಲಕೇಶಿಯೇ ಸೈನ್ಯವನ್ನು ನಡೆಸುತ್ತಿದ್ದ ಬಗೆ ವ್ಯೂಹಗಳ ರಚಿಸುತ್ತಿದ್ದ ಸೊಗಸು ಅಹ್ ಇವುಗಳನ್ನು ಕಂಡು ನಾನು ಅರೆಮೂಕನಾದೆ ದಕ್ಷಿಣದ ಜನ ಅನಾಗರಿಕರೆಂದು ಭಾವಿಸುವುದು ನನ್ನ ದೊಡ್ಡ ತಪ್ಪು ಹಾಗಾದರೆ ಸೋಲು ನಮಗೆ ಕಟ್ಟಿಟ್ಟ ಮುಡುಪೆ ಹಾಗೇ ಕಾಣುತ್ತದೆ ಇಂದಿನ ಯುದ್ಧದಲ್ಲಿ ನನ್ನ ಸೈನ್ಯಕ್ಕಾಗಿರುವ ಅಪಘಾತದಿಂದ ನಾನು ಸುಲಭವಾಗಿ ಚೇತರಿಸಿಕೊಳ್ಳುವಂತಿಲ್ಲ ಮುಂದೆ ಮಹಾರಾಜರಿಗೆ ಜಯವಾಗಲಿ ಬನ್ನಿ ಬನ್ನಿ ಹೋದ ಕೆಲಸವೇನಾಯಿತು ಕುಮಾರರೇ ಚಾಲುಕ್ಯೇಶ್ವರರು ನಮ್ಮನ್ನು ಬಹಳ ಮರ್ಯಾದೆಯಿಂದ ಬರಬಾಡಿಕೊಂಡರು ಅವರ ಮಾತುಕತೆಯಲ್ಲಿ ವಿಶ್ವಾಸ ಗೌರವ ತುಂಬಿ ತುಳುಕುತ್ತಿತ್ತು ನಮ್ಮನ್ನು ಹಳೆಯ ಮಿತ್ರರಂತೆ ಪರಿಗಣಿಸದಲ್ಲದೆ ಶತ್ರು ಪಕ್ಷದವರೆಂದಲ್ಲ ಏನು ದಕ್ಷಿಣದ ಈ ಜನ ಅಷ್ಟು ಸುಸಂಸ್ಕೃತರೇ ಚಾಲುಕ್ಯ ಆಸ್ಥಾನ ಕವಿ ರವಿಕೀರ್ತಿ ನಮ್ಮ ಮಹಾಕವಿ ಬಾಣನನ್ನು ಬಹುವಾಗಿ ಕೊಂಡಾಡಿದ ಮಹಾಪ್ರಭು ಚಾಲುಕ್ಯರ ರೀತಿ ನೀತಿಗಳನ್ನು ನೋಡುವಲ್ಲಿ ಅವರು ನಮಗಿಂತಲೂ ಯಾವುದರಲ್ಲಿಯೂ ಕಡಿಮೆ ಇಲ್ಲವೆಂದೆನಿಸುತ್ತದೆ ಏನು ಏನು ನೀವು ಹೇಳುವ ಮಾತು ಮಹಾಪ್ರಭು ನಾನು ಸಂಧಿಸೂಚನೆ ಮಾಡಲು ಚಾಲುಕ್ಯ ಚಕ್ರೇಶ್ವರರು ಕೂಡಲೇ ಸಮ್ಮತಿಸಿದರು ಕರಾರುಗಳೇನೆಂದು ನಾನು ಕೇಳಿದಾಗ ಶ್ರೀಹರ್ಷ ಚಕ್ರವರ್ತಿಗಳು ಸದಾಕಾಲ ನಮ್ಮ ಮಿತ್ರರಾಗಿರಬೇಕು ಇದೇ ನಮ್ಮ ಕರಾರು ಎಂದರು ಬಾಣನ ಕಾದಂಬರಿಗಿಂತಲೂ ಇದು ಕೌತುಕಕಾರಿಯಾಗಿದೆಯಲ್ಲ ಬಂಡಿಕುಮಾರರೇ ಯುದ್ಧದಲ್ಲಿ ಮಾತ್ರವೇ ಅಲ್ಲ ಸಂಸ್ಕೃತಿಯಲ್ಲಿಯೂ ಚಾಲುಕ್ಯೇಶ್ವರರು ನಮ್ಮನ್ನು ಸೋಲಿಸಿಬಿಟ್ಟರು ನಮ್ಮ ನಳಂದದಲ್ಲಿ ನಾವು ಕಲಿಯದಿದ್ದುದನ್ನು ಇಲ್ಲಿ ನರ್ಮದಾ ತೀರದಲ್ಲಿ ಕಲಿತಂತಾಯಿತು ಹಾಗೆ ಆಗಲಿ ನಿಮ್ಮ ಸಂತೋಷ ಬಂಡಿಕುಮಾರರೇ ಚಾಲುಕ್ಯೇಶ್ವರರ ಸ್ವಾಗತದ ಸಿದ್ಧತಿಯಾಗಲಿ. ಇಡಿಯ ಶಿಬಿರ ಅಲಂಕೃತವಾಗಲಿ ಮಂಗಳವಾದ್ಯಗಳು ಮೊಳಗಿ ಚಕ್ರೇಶ್ವರರಿಗೆ ವೈಭವಯುತ ಸ್ವಾಗತ ಬಯಸಲಿ ನಿನ್ನ ಅಲಂಕಾರ ಯಾವ ಕಾಲಕ್ಕೂ ಮುಗಿಯುವುದೇ ಇಲ್ಲ ಮಾಧುರಿ ಇಂದು ನೀನು ತಡವಾಗಿ ರಾಜ್ಯಸಭೆಗೆ ಹೋದರೆ ಚಕ್ರವರ್ತಿಗಳು ಕೋಪಿಸಿಕೊಳ್ಳುತ್ತಾರೆ ಕೋಪಿಸಿಕೊಳ್ಳಲಿ ಇಂದು ನರ್ತಿಸಲು ನನಗೆ ಸ್ವಲ್ಪವೂ ಮನಸ್ಸಿಲ್ಲ ಏಕೆ ಯಾವ ಸಂತೋಷಕ್ಕೆ ನಾನು ನರ್ತಿಸಬೇಕು ಪಲ್ಲವಿಕೆ ನಮ್ಮ ಪ್ರಭುಗಳು ಸಂಧಿಗೆ ಕೈಯೊಡ್ಡಿರುವುದು ಸಂತೋಷದ ಪ್ರಸಂಗವೇ ನಿನಗೇಕೆ ಇಷ್ಟು ದೊಡ್ಡ ಮಾತು ನರ್ತಿಸು ಎಂದು ಪ್ರಭುಗಳು ರಾಜ ಆಜ್ಞೆ ವಿಧಿಸಿದ್ದಾರೆ ಪ್ರಭುವಾಜ್ಞೆ ಪರಿಪಾಲಿಸುವುದಷ್ಟೇ ರಾಜನರ್ತಿಕಿಯ ಕರ್ತವ್ಯ ರಾಜನರ್ತಕಿಗೂ ಸ್ವಾಭಿಮಾನವಿದೆ ಅಗೋ ಮಹಾಪ್ರಭುಗಳು ಸಭಾ ಮಂದಿರಕ್ಕೆ ವಿಜಯ ಮಾಡುತ್ತಿದ್ದಾರೆ ನರ್ತಿಸಲು ಸಿದ್ಧಲಾಗು ಬೇಗ ಚಾಲುಕ್ಯ ಚಕ್ರೇಶ್ವರನಿಗೆ ಚಕ್ರೇಶ್ವರನಿಗೆ ಶ್ರೀಹರ್ಷ ಚಕ್ರವರ್ತಿಗೆ ಚಕ್ರವರ್ತಿಗೆ ಚಾಲುಕ್ಯ ಚಕ್ರೇಶ್ವರರಿಗೆ ಶ್ರೀಹರ್ಷ ಸುಸ್ವಾಗತ ವಹಿಸುತ್ತಾನೆ ರಸಋಷಿ ಶ್ರೀಹರ್ಷ ದೇವನಿಗೆ ಚಾಲುಕ್ಯ ಪುಲಕೇಶಿ ಅಭಿವಂದಿಸುತ್ತಾನೆ ಬನ್ನಿ ಪ್ರಿಯ ಬಂಧು ಗಾಢಾಲಿಂಗನದಿಂದ ನನ್ನನ್ನು ಸುಖಿಯನ್ನಾಗಿ ಮಾಡಿ ಉತ್ತರ ದಕ್ಷಿಣ ಪಥದ ಪ್ರಿಯ ಬಂಧುಗಳೇ ಅಖಿಲ ಭಾರತದ ಮೇಲೆ ಸಾರ್ವಭೌಮತ್ವ ಸ್ಥಾಪಿಸುವ ಉದ್ದೇಶದಿಂದ ದಂಡೆತ್ತಿ ಬಂದ ನಾವು ರಾಜಧಾನಿಗೆ ಹಿಂದಿರುಗುವ ಸನ್ನಿವೇಶ ಒದಗಿದೆ ನಾವು ಚಾಲುಕ್ಯ ಚಕ್ರೇಶ್ವರರು ಮೈತ್ರಿಯಿಂದಿದ್ದುಕೊಂಡು ವಿಶ್ವದಲ್ಲಿ ಶಾಂತಿ ನೆಲೆಗೊಳಿಸಲು ಪ್ರಯತ್ನಿಸಬೇಕೆಂದಿದ್ದೇವೆ ನಮ್ಮನ್ನು ಅತಿಥಿಗಳಂತೆ ಕಂಡು ಶಾಂತಿ ಪ್ರಯತ್ನಕ್ಕೆ ಸಮ್ಮತಿಸಿರುವ ಚಾಲುಕ್ಯ ಚಕ್ರೇಶ್ವರರಿಗೆ ಸಮಸ್ತ ಭಾರತದ ಪರವಾಗಿ ಅಭಿವಂದಿಸುತ್ತೇವೆ ಚಾಲುಕ್ಯ ದೇವ ನಾವು ನಿಮ್ಮ ವಿಷಯದಲ್ಲಿ ಅಸೌಜನ್ಯದಿಂದ ವರ್ತಿಸುವುದಕ್ಕೆ ಕ್ಷಮೆ ಬೇಡಬೇಕಾಗಿದೆ ಭಾರತ ಸಂಸ್ಕೃತಿಯೆಲ್ಲ ಔತ್ತರೀಯರ ಸೊತ್ತೆಂದು ಭಾವಿಸಿದ್ದ ನಮಗೆ ನೀವು ಪಾಠ ಕಲಿಸಿರುವಿರಿ ನಾವು ಕಲಿತ ಪಾಠದ ಪೂರ್ಣ ಪ್ರಯೋಜನವನ್ನು ನಮ್ಮ ಪ್ರಜರಿಗೆ ಮಾಡಿಕೊಡುತ್ತೇವೆಂದು ಭರವಸೆ ಕೊಡುತ್ತೇವೆ ಈ ನಮ್ಮ ಮೈತ್ರಿ ಗಾಢವಾಗಿ ಬೆಳೆದು ಭಾರತಕ್ಕೆ ನಿತ್ಯ ಕಲ್ಯಾಣವನ್ನು ಉಂಟು ಮಾಡಲಿ ಶ್ರೀಹರ್ಷ ಸಾರ್ವಭೌಮ ಪ್ರಿಯ ಸೋದರೇ ಶ್ರೀಹರ್ಷ ದೇವರು ನಮ್ಮ ಮೇಲೆ ದಂಡೆತ್ತಿ ಬರುತ್ತಾರೆಂದು ಕೇಳಿದ ಕೂಡಲೇ ನಮಗೆ ಅತ್ಯಂತ ವಿಷಾದವಾಯಿತು ನಾವು ಸಣ್ಣವರಾಗಿದ್ದಾಗ ಹಲವು ಭವಣೆಗಳಿಗೀಡಾಗಿ ಕೆಲಕಾಲ ಅಜ್ಞಾತವಾಸದಲ್ಲಿದ್ದುದು ಲೋಕವಿದಿತವಾಗಿದೆ ಆ ಕಾಲದಲ್ಲಿ ಶ್ರೀಹರ್ಷದೇವರ ನಾಗಾನಂದ ಪ್ರಿಯದರ್ಶಿಕ ಓದಿದೆ ಅವರ ಮೇಲೆ ಅಪಾರ ವಿಶ್ವಾಸ ಗೌರವ ಬೆಳೆಯಿತು ಅವರ ತರುವಾಯದ ಕೃತಿ ರತ್ನಾವಳಿ ಓದಿದ ಮೇಲಂತೂ ನಮ್ಮ ವಿಶ್ವಾಸ ಅಧಿಕವಾಯಿತು ಅವರು ನಮ್ಮೊಡನೆ ಸೆಣಸಲು ಬರುವರೆ ಎಂದು ಮರುಗಿದೆವು ರಾಜ್ಯ ವಿಸ್ತರಣಾಕಾಂಕ್ಷೆಯಿಂದ ಬಂದ ಶ್ರೀ ಹರ್ಷದೇವರನ್ನು ಯುದ್ಧರಂಗದಲ್ಲಿ ಸಂಧಿಸಿ ಕಾದಿದೆವು ಸ್ನೇಹ ಹಸ್ತ ನೀಡಿ ನಮ್ಮನ್ನು ಪ್ರೇಮದ ಬಂಧುರ ಬಂಧನಕ್ಕೊಳಗಾಗಲಿಚ್ಚಿಸಿರುವ ರಸ ಋಷಿಗೆ ಪುನಃ ಪುನಃ ಅಭಿವಂದಿಸುತ್ತೇವೆ ಶ್ರೀಹರ್ಷದೇವ ಉತ್ತರದಲ್ಲಿ ನೀವು ದಕ್ಷಿಣದಲ್ಲಿ ನಾವು ನಿಂತು ಈ ಭಾರತವನ್ನು ಕಟ್ಟೋಣ ಸಮಸ್ತ ಪ್ರಜರನ್ನು ಸುಖಿಗಳನ್ನಾಗಿ ಮಾಡೋಣ ಎತ್ತ ನೋಡಿದ ರತ್ತ ಸೌಧಗಳು ಭವ್ಯ ದೇವ ಮಂದಿರಗಳು ಪಚ್ಚೆ ಪೈರಿನಿಂದ ಕೂಡಿದ ಪ್ರಕೃತಿ ವಿರಾಜಿಸುವಂತೆ ಮಾಡೋಣ ಹೀಗೆ ಬನ್ನಿ ಈ ಅನರ್ಘ್ಯ ರತ್ನಾಭರಣಗಳನ್ನು ದಿವ್ಯ ದುಕೂಲಗಳನ್ನು ಸ್ವೀಕರಿಸಿ ದೇವ ಯುದ್ಧದಲ್ಲಿ ನಿಮ್ಮನ್ನು ಗೆದ್ದು ದಕ್ಷಿಣದ ಸಂಪತ್ತನ್ನು ದೋಚಬೇಕೆಂದು ನಾವು ಯೋಚಿಸಿದ್ದೇವೆ ಪ್ರೇಮದಿಂದ ನೀವು ನಮ್ಮನ್ನು ಗೆದ್ದು ಸಂಪತ್ತನ್ನು ಹೊರೆಸಿ ಕಳಿಸುತ್ತಿರುವ ಬರಿಗೈಯಲ್ಲಿ ಬಂದ ನಾವು ನಿಮಗೆ ಪ್ರತಿಯಾಗಿ ಯಥೋಚಿತ ಸನ್ಮಾನ ಮಾಡಲು ಅಸಮರ್ಥರಾಗಿದ್ದೇವೆ ಆದರೆ ಈ ಸ್ಥಿತಿಯಲ್ಲಿಯೂ ನಮ್ಮಲ್ಲಿ ಒಂದು ಅಮೂಲ್ಯ ರತ್ನವಿದೆ ಅದನ್ನು ಸ್ವೀಕರಿಸಬೇಕು ಬಂಡಿಕುಮಾರರೇ ನಮ್ಮ ರಾಜನರ್ತಕಿ ಮಾಧುರಿಯನ್ನು ಬರಮಾಡಿ ಮಾಧುರಿ ಚಾಲುಕ್ಯ ಚಕ್ರೇಶ್ವರರಿಗೆ ನಿನ್ನನ್ನು ಕಾಣಿಕೆಯಾಗಿ ಒಪ್ಪಿಸಿದ್ದೇವೆ ನೀನು ಅವರ ಆಸ್ಥಾನ ಸೇರಿ ಪ್ರಭುಗಳ ಮನಸ್ಸಂತೋಷಪಡಿಸು ಉತ್ತರದ ಸಂಸ್ಕೃತಿಯ ರಾಯಭಾರಿಯಾಗಿ ನೀನಿದ್ದುಕೊಂಡು ಉಭಯ ರಾಷ್ಟ್ರಗಳ ಮೈತ್ರಿಯನ್ನು ಬೆಸೆಯುತ್ತ ಬರಬೇಕು ಚಿತ್ತ ಪ್ರಭು ಸಮಾಧಾನ ತಂದುಕೊಳ್ಳಬೇಕು ಮಾಧುರಿ ಚಕ್ರವರ್ತಿಗಳ ನಿರೂಪ ಕಡೆಗಾಣಿಸುವುದು ತುಂಬಾ ಅಪಾಯಕಾರಿ ನಾನು ಯಾವ ಅಪರಾಧ ಮಾಡಿದೆ ಪಲ್ಲವ ನೀನು ಅಪರಾಧ ಮಾಡಿದೆ ಎಂದು ಯಾರು ಹೇಳಿದರು ಚಕ್ರವರ್ತಿಗಳು ನಿನ್ನನ್ನು ಸಂಸ್ಕೃತಿಯ ರಾಯಭಾರಿ ಎಂದು ಕರೆದರಲ್ಲ ಮಾಧುರಿ ಅದೆಲ್ಲ ಬರೀ ಬೇಳ್ವೆಯ ಮಾತು ವಸುಕೀರ್ತಿಯನ್ನು ಬಿಟ್ಟು ಈ ಕಾಡಿನಲ್ಲಿ ನಾನು ಹೇಗೆ ಬದುಕಿರಲಿ ಸದ್ಯಕ್ಕಂತೂ ಚಕ್ರವರ್ತಿಗಳ ಆಜ್ಞೆಯನ್ನು ಉಲ್ಲಂಘಿಸಲು ಸಾಧ್ಯವಿಲ್ಲ ನಾಲ್ಕು ದಿನ ಕಳೆಯಲಿ ಸುಮ್ಮನಿರು ರಾಜಧಾನಿಗೆ ಹೊರಡುವ ಹಂಚಿಕೆಯನ್ನು ನಾನು ಉಪಾಯವಾಗಿ ಹೂಡುತ್ತೇನೆ ಚಕ್ರವರ್ತಿ ಇಂಥ ಮೋಸಗಾರರೆಂದು ನಾನು ತಿಳಿದಿರಲಿಲ್ಲ ಪಲ್ಲವ ಚಕ್ರವರ್ತಿಗಳು ಮೋಸಗಾರರೆ ಮಹಾಪ್ರಭು ಪ್ರವಾದವೇನಾಯಿತು ಮಾಧುರಿ ನಾನು ರಾಜಧಾನಿಗೆ ಬರುತ್ತೇನೆ ಹ್ಮ್ ಬರುವಯಂತೆ ನಮ್ಮ ನಿರೂಪ ಗೌರವಿಸುವುದು ನಮ್ಮ ಪ್ರಜೆಯ ಕರ್ತವ್ಯವಲ್ಲವೇ ಇಲ್ಲಿಯ ಜನರು ನಮ್ಮ ನಾಡಿಕೊಳ್ಳುತ್ತಾರೆ ಅದನ್ನು ಕೇಳಿಕೊಂಡು ನಾನು ಹೇಗೆ ಸಮಾಧಾನ ಚಿತ್ತಳಾಗಿರಲಿ ಇಲ್ಲಿಯ ಜನರು ಸುಸಂಸ್ಕೃತರು ಸ್ನೇಹಪರರು ಅವರ ದೊರೆಯ ವರ್ತನೆಯನ್ನು ನೀನೇ ನೋಡಿದೆಯಲ್ಲವೇ ನಮ್ಮ ವಿಷಯದಲ್ಲಿ ಪ್ರಭು ಪ್ರಜೆಗಳಿಬ್ಬರಿಗೂ ಅಪಾರ ವಿಶ್ವಾಸವಿದೆ ಶ್ರೀಹರ್ಷ ದೊರೆಯನ್ನು ಲೋಕ ಮರೆಯಬಹುದು ನಿಂದಿಸಬಹುದು ಕವಿ ಶ್ರೀಹರ್ಷನನ್ನು ಯಾರು ನಿಂದಿಸಲಾರರು ಮರೆಯಲಾರರು ಬೇಗ ಕರೆಸಿಕೊಳ್ಳುವಿರಾ ಪ್ರಭು ಆ ಬಗ್ಗೆ ನಿಶಂಕೆಯಿಂದಿರು ಮಾಧುರಿ ಪ್ರಯಾಗದಲ್ಲಿ ಮೋಕ್ಷ ಪರಿಷತ್ತನ್ನು ಸ್ಥಾಪಿಸಿ ನಮ್ಮ ಮೆಚ್ಚಿನ ಮಹಾಯಾನ ಸಿದ್ಧಾಂತವನ್ನು ಪ್ರಸಾರ ಮಾಡುವುದರ ಕಡೆಗೆ ನಮ್ಮ ಲಕ್ಷ್ಯ ಹೋಗುತ್ತಿದೆ ಪರಿಷತ್ತಿನ ವೇಳೆಗೆ ನಿನ್ನನ್ನು ಬರಮಾಡಿಕೊಳ್ಳುತ್ತೇವೆ ಪ್ರಭು ಗೌರವ ಘನತೆಗೆ ಚ್ಯುತಿ ಬರದಂತೆ ನಡೆದುಕೊಳ್ಳುವ ಆಶ್ವಾಸನೆ ಕೊಡುತ್ತೇನೆ ಬಾ ಬಿತ್ರ ಬಾ ಆನಂದ ಚಾಲುಕ್ಯ ಚಕ್ರೇಶ್ವರ ನಮ್ಮ ಸೈನ್ಯವನ್ನು ನುಚ್ಚುನೂರು ಮಾಡಿಬಿಟ್ಟನಂತೆ ಏನು ಹೇಳುತ್ತಿರುವೆ ಆನಂದ ನಾ ಹೇಳುತ್ತಿರುವುದು ನಿಜ ವಸುಕೀರ್ತಿ ಕೀರ್ತಿ ಈ ವಿಷಯ ತೀರ್ಥರೂಪರವರಿಂದಲೇ ಅರಿತೆ ಸೋತ ನಮ್ಮವರನ್ನು ಚಾಲುಕ್ಯ ಚಕ್ರೇಶ್ವರ ಅಪಾರ ಗೌರವ ವಿಶ್ವಾಸದಿಂದ ಕಂಡು ಅಮೂಲ್ಯ ರತ್ನಾಭರಣಗಳಿಂದ ಪುರಸ್ಕರಿಸಿ ಕಳುಹಿಸಿಕೊಟ್ಟನಂತೆ ಗೌರವ ವಿಶ್ವಾಸ ಎಂದೆಯಾ ಹೌದು ಚಕ್ರಾಧಿಪತಿ ಶ್ರೀಹರ್ಷದೇವರೊಂದಿಗೆ ಯುದ್ಧ ಮಾಡುತ್ತೇನೆ ಮಹಾಕವಿ ಶ್ರೀಹರ್ಷದೇವರಿಗೆ ಉದ್ದಂಡ ಪ್ರಣಾಮ ಮಾಡುತ್ತೇನೆ ಎಂದು ಚಾಲುಕ್ಯ ಚಕ್ರೇಶ್ವರ ಹೇಳಿದರಂತೆ ಓ ಈ ದಕ್ಷಿಣಾತ್ಯ ದೊರೆಯ ಮುಂದೆ ನಾವು ಎಷ್ಟು ಸಣ್ಣವರಾದೆವೋ ಆನಂದ ಆ ಹೋಗಲಿ ಪ್ರಭುಗಳೊಂದಿಗೆ ಹೋಗಿದ್ದವರೆಲ್ಲ ಹಿಂದಿರುಗಿದರೆ ಹ್ಞೂ ಮೊದಲೇ ಈ ಪ್ರಶ್ನೆ ನೀನು ಕೇಳುವೆ ಎಂದು ನಾನು ನಿರೀಕ್ಷಿಸುತ್ತಿದ್ದೆ ಓ ಪರಿಹಾಸ್ಯ ಸಾಕು ಹೇಳು ಆನಂದ ಸತ್ತವರನ್ನೆಲ್ಲ ಉಳಿದು ಹೋದವರೆಲ್ಲ ಹಿಂದಿರುಗಿದರು ಆದರೆ ಆದರೆ ಮಾಧುರಿ ಓ ಪೀಡಿಸಬೇಡ ಹೇಳು ಆನಂದ ಮಾಧುರಿ ಬರಲಿಲ್ಲ ಬರಲಿಲ್ಲ ನಾನು ಸುಳ್ಳು ಹೇಳುತ್ತಿಲ್ಲ ಹೊಸ ಕೀರ್ತಿ ಚಕ್ರೇಶ್ವರನ ಔದಾರ್ಯಕ್ಕೆ ಮನಸೋತ ಪ್ರಭುಗಳು ಮಾಧುರಿಯನ್ನು ಅಲ್ಲಿಯೇ ಬಿಟ್ಟು ಬಂದರು ಸಾಂಸ್ಕೃತಿಕ ರಾಯಭಾರಿಯಾಗಿ ಏನಿದು ಏನು ಯೋಚಿಸುತ್ತಿರುವೆ ಹೊಸ ಬುದ್ಧನ ಮೂರ್ತಿಯನ್ನು ಪುಡಿ ಪುಡಿ ಮಾಡಿ ಚೈತ್ಯಾಲಯವನ್ನು ಚೈತ್ಯ ನೆಲಸಮಗೊಳಿಸಿ ನನ್ನ ಪರಮಶತ್ರು ಶ್ರೀಹರ್ಷನಿಗೆ ದುರ್ಗತಿಯುಂಟಾಗಲಿ ಎಂದು ಶಪಿಸುತ್ತೇನೆ ಏನು ಮಾತನಾಡುತ್ತಿರುವೆ ಮೂರ್ಖ ವಸುಕೀರ್ತಿ ನೀನು ವಿವೇಕ ಶೂನ್ಯನಾಗದಿದ್ದರೆ ಇದಕ್ಕೆ ಪರಿಹಾರ ಹುಡುಕಬಹುದು ನೋಡು ಚಕ್ರವರ್ತಿಗಳ ಮನವೊಲಿಸಿ ಮಾಧುರಿಯನ್ನು ಹಿಂದಕ್ಕೆ ಬರೆಮಾಡಿಕೊಳ್ಳಬಹುದು ಬೇಗನೆ ಅವಳನ್ನು ಕನ್ಯಾಕುಬ್ಜಕ್ಕೆ ಕರೆಸಿಕೊಳ್ಳುವುದಾಗಿ ಚಕ್ರವರ್ತಿಗಳೇ ಆಶ್ವಾಸನವಿತ್ತಿರುವರಂತೆ ಹಾ ಹೋಗಲಿ ಆನಂದ ನನಗೊಂದು ಉಪಕಾರ ಮಾಡುವೆಯಾ ಹಾ ಏನದು ಹೇಳು ಮಾಧುರಿ ಇರುವಲ್ಲಿಗೆ ನನ್ನನ್ನು ಕಳಿಸಿಕೊಡಲು ಚಕ್ರವರ್ತಿಗಳನ್ನು ಒಪ್ಪಿಸು ಆರ್ಯ ಬಂಡಿಕುಮಾರರು ಪ್ರಯತ್ನಿಸಿದರೆ ಇದು ದುಸ್ಸಾಧ್ಯವಾಗುವುದಿಲ್ಲ ಚೈತ್ಯಾಲಯ ನಾನು ಮಾಧುರಿಯೊಂದಿಗೆ ಹಿಂದಿರುಗಿದ ಮೇಲೆ ಚೈತ್ಯಾಲಯವನ್ನು ಪೂರ್ಣಗೊಳಿಸಿಕೊಡುತ್ತೇನೆ ಮಹಾಶಿಲ್ಪಿ ನೀನು ಚೈತ್ಯಾಲಯ ಮುಗಿಸಿದ ಮಾರನೆಯ ದಿನವೇ ನಿನ್ನನ್ನು ಕಳುಹಿಸಲು ವ್ಯವಸ್ಥೆ ಮಾಡುತ್ತೇನೆ ಈ ಮಾತು ಸತ್ಯವೇ ಶಾಕ್ಯಮುನಿಯ ಸಾಕ್ಷಿಯಾಗಿಯೂ ಸತ್ಯ ಸ್ವಾಮಿಯೇ ಎದುರಿಗೆ ಬಂದು ನಿಂತಿದೆ ಅದ್ಭುತವೆನ್ನಲೆ ಸುಂದರವೆನ್ನಲೆ ಮಹೋನ್ನತವೆನ್ನಲೆ ಮಹಾಶಿಲ್ಪಿ ನಿನ್ನ ಅನುಪಮ ಕೃತಿ ಕಂಡು ಶ್ರೀಹರ್ಷ ಪ್ರಸನ್ನನಾಗಿದ್ದಾನೆ ಶಿಲ್ಪಿ ಕೃತಾರ್ಥನಾದ ಮಹಾಪ್ರಭು ನೀನು ಕೂಡಲೇ ಪ್ರಯಾಗಕ್ಕೆ ಹೊರಡುವ ಸಿದ್ಧತೆ ಮಾಡಬೇಕು ನಾನೇ ನಾನೇ ಮಹಾಪ್ರಭು ಬಾದಾಮಿಗೆ ಹೋಗಲು ಬಯಸುವೆಯ ಮಹಾಶಿಲ್ಪಿ ಸನ್ನಿಧಾನದ ಅಪ್ಪಣೆಯಾದರೆ ನಮ್ಮ ನಿಷ್ಠು ಸಂತೋಷಗೊಳಿಸಿದ ಕಲಾವಿದನ ಅಲ್ಪ ಕೋರಿಕೆಯನ್ನು ಪೂರೈಸದಿದ್ದರೆ ಅಪರಾಧವಾಗುತ್ತದೆ ಮೋಕ್ಷ ಪರಿಷತ್ತಿನ ಮಂಟಪ ನಿನ್ನಿಂದಲೇ ರಚನೆಯಾಗಬೇಕೆಂದು ನಾವು ಆಶಿಸಿದ್ದೆವು ನನ್ನ ಶಿಷ್ಯವರ್ಗ ಆ ಕೆಲಸ ನಿರ್ವಹಿಸಬಲ್ಲದು ಮಹಾಪ್ರಭು ಏಕೆ ಕನ್ಯಾ ಕುಬ್ಜ ಬೇಸರವಾಯಿತೇ ವಸುಕೀರ್ತಿ ಇಲ್ಲ ಪ್ರಭು ದಾಕ್ಷಿಣಾತ್ಯರು ಶಿಲ್ಪಕಲಾ ಕುಶಲರಂತೆ ಬಾದಾಮಿಯಲ್ಲಿನ ಶಿಲ್ಪ ಚಾಲುಕ್ಯ ಶಿಲ್ಪಕಲಾ ಸಂಪ್ರದಾಯವು ಹೊಸದಾಗಿ ಹುಟ್ಟಿಕೊಂಡಿದೆಯಂತೆ ಅವುಗಳನ್ನು ನೋಡಿ ಕಲಿಯಬೇಕಾದುದಿದ್ದರೆ ಕಲಿಯಬೇಕೆಂದು ಆಶಿಸುತ್ತೇನೆ ಜಗತ್ತಿನಲ್ಲಿ ಶಾಶ್ವತವಾಗಿ ನಿಲ್ಲುವುದು ಶಿಲ್ಪಿಯ ಯೋಗ್ಯತೆ ಕವಿಯ ಪ್ರತಿಭೆ ನರ್ತಕಿಯ ಕೌಶಲ್ಯ ಚಕ್ರವರ್ತಿ ಶ್ರೀಹರ್ಷನನ್ನು ಆಧರಿಸದಿರುವವರು ಕವಿ ಶ್ರೀಹರ್ಷನನ್ನು ಗೌರವಿಸುತ್ತಾರೆ ಇದೇ ಈ ಪುಣ್ಯ ಭೂಮಿಯ ಹಿರಿಮೆ ಪರಿಷತ್ತಿನ ಒಳಗಾಗಿ ನೀನು ಹಿಂತಿರುಗಲು ಒಪ್ಪುವುದಾದರೆ ಬಾದಾಮಿಗೆ ಹೋಗಿ ಬರಲು ನಾವು ಅನುಮತಿ ಕೊಡಬೇಕು ಅಗತ್ಯವಾಗಿ ಬರುತ್ತೇನೆ ಪ್ರಭು ಸ್ವಾಮಿ ಸೇವೆಗೆ ಈ ಸೇವಕನು ಸದಾ ಸಿದ್ಧನಾಗಿದ್ದಾನೆ ಈ ನಮ್ಮ ಭರತ ಖಂಡದಲ್ಲಿ ಎಷ್ಟೋ ಚಕ್ರವರ್ತಿಗಳು ಆಗಿ ಹೋದರು ಆದರೆ ವಿಕ್ರಮಾದಿತ್ಯ ಅಶೋಕ ಶ್ರೀಹರ್ಷರಂಥವರು ವಿರಳ ನಿನಗೆ ಸ್ವಾಗತ ಮಹಾಶಿಲ್ಪಿ ಸುಸ್ವಾಗತ ಶ್ರೀಹರ್ಷ ದೇವರ ಅವ್ಯಾಜ ಪ್ರೇಮಕ್ಕೆ ಇದೂ ಒಂದು ನಿದರ್ಶನ ಮಹಾಪ್ರಭು ತಮ್ಮ ನಾಡಿನ ಶಿಲ್ಪಕಲಾ ಸಂಪ್ರದಾಯದ ಪರಿಚಯ ಮಾಡಿಕೊಂಡು ಉತ್ತರದ ನಾಗರಿ ಸಂಪ್ರದಾಯದ ಪರಿಚಯವನ್ನು ತಮ್ಮ ಶಿಲ್ಪಿಗಳಿಗೆ ಮಾಡಿಕೊಡಬೇಕೆಂದು ಚಕ್ರವರ್ತಿಗಳು ನನಗೆ ಆಜ್ಞೆ ಮಾಡಿದ್ದಾರೆ ಮಹಾಪ್ರಭು ನಿನ್ನನ್ನು ನಾವು ಆಲಸ್ಯ ಜೀವಿಯನ್ನಾಗಿ ಮಾಡುವುದಿಲ್ಲ ಮಹಾಶಿಲ್ಪಿ ಕೈ ತುಂಬ ಕೆಲಸ ಒಪ್ಪಿಸುತ್ತೇವೆ ಕಲಾವಿದ ಬಯಸುವುದು ಅದನ್ನೇ ಮಹಾಪ್ರಭು ಆಲಸ್ಯವು ಕಲಾವಿದನ ಪರಮಶತ್ರು ಇಲ್ಲಿ ನೋಡು ಮಹಾಶಿಲ್ಪಿ ಅತ್ತ ಅಗಸ್ತ್ಯೇಶ್ವರ ಇತ್ತ ಲಕ್ಷ್ಮೀನಾರಾಯಣ ಈ ಎರಡು ದೇವಾಲಯಗಳನ್ನು ನಿರ್ಮಿಸಿ ನಮ್ಮ ರಾಜಶಿಲ್ಪಿ ಕನ್ನಡಿಗರ ಕಲಾ ಕೌಶಲ್ಯವನ್ನು ಸಾರಿದ್ದಾನೆ ಅವುಗಳ ಮಧ್ಯೆ ನೀನೊಂದು ಬೌದ್ಧ ಮಂದಿರ ಸ್ಥಾಪಿಸಬೇಕು ಉತ್ತರದ ನಾಗರಿ ಸಂಪ್ರದಾಯದಲ್ಲಿಯೇ ಈ ಮಂದಿರ ಇರಬೇಕು ಎಂಬುದೇ ನಮ್ಮ ಇಚ್ಛೆ ಮಹಾಪ್ರಭು ತಮ್ಮ ಸಮದರ್ಶಿತ್ವ ನನಗೆ ಆಶ್ಚರ್ಯವನ್ನುಂಟು ಮಾಡುತ್ತಿದೆ ಆಶ್ಚರ್ಯ ಪಡಬೇಕಾದುದಿಲ್ಲ ಮಹಾಶಿಲ್ಪಿ ಈ ನಮ್ಮ ಕನ್ನಡ ನಾಡಿನಲ್ಲಿ ಎಲ್ಲ ಧರ್ಮಗಳಿಗೂ ಸಮಾನ ಸ್ಥಾನವಿದೆ ನಮ್ಮ ಗುಹಾಂತರ್ ದೇವಾಲಯಗಳಲ್ಲಿ ಜೈನ ಬೌದ್ಧ ಶೈವ ವೈಷ್ಣವ ಆರಾಧ್ಯ ಮೂರ್ತಿಗಳಿಗೆ ಸಮಾನ ಸ್ಥಾನವೇರ್ಪಟ್ಟಿರುವುದನ್ನು ನೀನು ನೋಡಬಹುದು ತಮ್ಮ ಉದಾತ್ತ ಭಾವನೆ ನನ್ನನ್ನು ಅರೆಮೂಕನನ್ನಾಗಿಸಿದೆ ಪ್ರಭು ಮಂದಿರದ ಕೆಲಸ ಬೇಗ ಆರಂಭಿಸುವ ಸುಕೀರ್ತಿ ಮಾನವ ಜೀವನ ಪ್ರಮಾಣ ಅತ್ಯಲ್ಪ ಮಾಡಬೇಕಾದ ಕೆಲಸಗಳನ್ನು ಬೇಗ ಮಾಡಿ ಮುಗಿಸಬೇಕು ಅಪ್ಪಣೆ ಮಹಾಪ್ರಭು ಯಾರು ಯಾರದು ನಾನು ವಸುಕೀರ್ತಿ ಓ ಪಲ್ಲವಿಕೆ ಪಲ್ಲವಿಕೆ ಮಾಧುರಿ ನನ್ನನ್ನು ಸ್ಮರಿಸಿಕೊಳ್ಳುವಳೆ ಈ ಬಡ ಶಿಲ್ಪಿಯ ನೆನಪು ಉಳಿದಿದೆ ಅವಳ ಅನುರಾಗವನ್ನು ನೀನು ಶಂಕಿಸುವುದೇ ಮಾಧುರಿಯನ್ನು ಕಾಣದೆ ನಾನು ಬದುಕಿರಲಾರೆ ಪಲ್ಲವಿಕೆ ಧನ ಕೀರ್ತಿ ಕಲೆ ಕೊನೆಗೆ ಹರ್ಷದೇವರ ಸನ್ನಿಧಿಯನ್ನು ತ್ಯಜಿಸಿ ಮಾಧುರಿಯನ್ನು ಅರಸುತ್ತ ನಾನು ಇಲ್ಲಿಗೆ ಓಡಿ ಬಂದೆ ನಿನ್ನನ್ನು ಕಾಣಲು ನಿನ್ನ ಮಾಧುರಿಯು ಅಷ್ಟೇ ಕಾತುರಳಾಗಿದ್ದಾಳೆ ನಡಿ ಪಲ್ಲವಿಕೆ ಮಾಧುರಿ ಇರುವಲ್ಲಿಗೆ ನನ್ನನ್ನು ಈಗಲೇ ಕರೆದುಕೊಂಡು ಹೋಗು ಅರಮನೆಗೆ ಆಗಂತುಕರು ಪ್ರವೇಶಿಸಲು ಸಾಧ್ಯವಿಲ್ಲ ಅರಮನೆಯ ಕಾಪಿನ ಭಟರ ಜೊತೆ ಸೆಣಸಿ ನಾನು ಅರಮನೆ ಪ್ರವೇಶಿಸುತ್ತೇನೆ ಸಹಸ್ರ ಶೂರರನ್ನು ನೀನೊಬ್ಬನೇ ಎದುರಿಸುವೆಯಾ ಮಾಧುರಿಗೆ ಅರ್ಪಿಸಿದ ಪ್ರಾಣವನ್ನು ಬೇರೆ ಯಾರು ಕಸಿದುಕೊಳ್ಳಲು ಸಾಧ್ಯ ಅಷ್ಟೇ ಸಾಕು ಬೇಡ ಮಹಾಶಿಲ್ಪಿ ಮಾಧುರಿ ನೀನೆ ಮಾಧುರಿ ಇದೇನು ಕನಸಲ್ಲವಷ್ಟೇ ನಿನ್ನ ಮಾಧುರಿಯೇ ಎದುರಿಗೆ ನಿಂತಿದ್ದಾಳೆ ಮಹಾಶಿಲ್ಪಿ ಇಲ್ಲಿಗೆ ಬರುವ ಸಾಹಸವನ್ನೇಕೆ ಮಾಡಿದೆ ಚೈತ್ಯಾಲಯದ ಕೆಲಸ ಮುಗಿಸಿ ಚಕ್ರವರ್ತಿಗಳ ಅನುಜ್ಞೆ ಪಡೆದೇ ಇಲ್ಲಿಗೆ ಬಂದಿದ್ದೇನೆ ಮಾಧುರಿ ನೀನು ನನ್ನನ್ನು ಉಪೇಕ್ಷಿಸಿದೆ ಎಂದು ಕೋಪಗೊಂಡಿದ್ದೆ ವಸು ಮಾಧುರಿ ನಿನ್ನ ನಗಲಿ ನಾನು ಉಳಿಯಲಾರೆ ನೀನು ನನ್ನ ಪ್ರಾಣಪ್ರಣತಿಯ ದೀಪ್ತಿ ನೀನು ನಾನು ಕರ್ತವ್ಯದ ಬಂದಿಗಳು ಚಕ್ರವರ್ತಿಗಳ ಆಜ್ಞೆಯನ್ನು ಪ್ರತಿಭಟಿಸಲಾಗುವುದೇ ಪ್ರೇಮ ಸಾಮ್ರಾಜ್ಯದಲ್ಲಿ ಚಕ್ರವರ್ತಿಯು ಒಬ್ಬ ಸಾಮಾನ್ಯ ಪ್ರಜೆ ಎಲ್ಲ ಸಾಮ್ರಾಜ್ಯಗಳ ಒಡೆತನ ಶ್ರೀಹರ್ಷ ದೇವರಿಗೆ ಸೇರಿದೆ ನಾವು ಈ ಕೂಡಲೇ ಇಲ್ಲಿಂದ ಹೊರಡಬೇಕು ಎಲ್ಲಿಗೆ ವಿಧಿ ಕರೆಯುವಲ್ಲಿಗೆ ಚಾಲುಕ್ಯ ಚಕ್ರೇಶ್ವರರ ಇಚ್ಛೆಯಂತೆ ಬೌದ್ಧ ಮಂದಿರ ನಿರ್ಮಿಸಲು ನೀನು ಅಲ್ಲವೇ ಅದಂತಿರಲಿ ಚಕ್ರವರ್ತಿ ಶ್ರೀ ಹರ್ಷದೇವರ ನಿರೂಪ ಕಡೆಗಾಣಿಸುವೆಯಾ ನಾನು ಮಾನಿಸುವುದು ನಿನ್ನ ನಿರೂಪವೊಂದನ್ನೇ ಮಾಧುರಿ ನಾನು ಸ್ವಾಮಿ ದ್ರೋಹಿಯಾಗಲಾರೆ ಓ ನನ್ನೊಂದಿಗೆ ನೀನು ಹೊರಡಲೇಬೇಕು ಎರಡು ಮಹಾ ಸಾಮ್ರಾಜ್ಯಗಳ ಮೈತ್ರಿಗಿಂತಲೂ ನಮ್ಮ ಪ್ರೇಮ ಹಿರಿದೆ ಸಾಮ್ರಾಜ್ಯಗಳು ಅಳೆಯುತ್ತವೆ ಪ್ರೇಮ ಅವಿನಾಶಿ ತ್ಯಾಗವಿಲ್ಲದ ಪ್ರೇಮ ಶುಷ್ಕ ಕಾಮ ನಿನ್ನ ನಗಲಿ ನಾನು ಬದುಕಿರಲಾರೆ ಮಾಧುರಿ ಬುದ್ಧ ಮಂದಿರದ ಕೆಲಸ ಮುಗಿದ ಮೇಲೆ ಚಾಲುಕ್ಯ ಚಕ್ರೇಶ್ವರರ ಅಪ್ಪಣೆ ಪಡೆದು ಊರಿಗೆ ಹಿಂದಿರುಗುವ ಓಹೋ ಯಾವ ಅಪರಾಧಕ್ಕೆ ಈ ಘೋರ ಶಿಕ್ಷೆ ಅದ್ಭುತ ನೃತ್ಯ ಕಲಾ ಕೌಶಲ್ಯ ಮಾಧುರಿ ನೀನು ನರ್ತಕಿ ಮಾತ್ರವೇ ಅಲ್ಲ ಆಗಿರುವೆ ಶ್ರೀಹರ್ಷ ದೇವರು ಅಪ್ಪಣೆ ಕೊಡಿಸಿದಂತೆ ನೀನು ಸಂಸ್ಕೃತಿಯ ರಾಯಭಾರಿ ಎರಡು ಸಂಪ್ರದಾಯಗಳನ್ನು ಬೆರೆಸಿರುವುದು ಬೇಸರವೆನಿಸಿತೆ ಮಹಾಪ್ರಭು ಮಾಧುರಿ ನಿನ್ನ ಅಮೋಘ ನೃತ್ಯ ನಮ್ಮನ್ನು ಸಂತೃಪ್ತಿಗೊಳಿಸಿದೆ ಮಾಧುರಿ ಬೇಸರಬೇಕೆ ಉತ್ತರ ದಕ್ಷಿಣಗಳು ಎಂದಾದರೂ ಒಂದಾಗಲೇಬೇಕು ಆಸೇತು ಹಿಮಾಚಲ ಪರ್ಯಂತ ವ್ಯಾಪಿಸಿರುವ ಈ ಭರತ ಖಂಡ ಎಂದಾದರೂ ಒಗ್ಗೊರಲಿನಿಂದ ಏಕಂ ಸತ್ಯಂ ಎಂದು ಘೋಷಿಸಲೇಬೇಕು ಕವಿ ಕಲಾವಿದರು ಶ್ರಮಿಸಿದಲ್ಲದೆ ನಾವು ಗುರಿ ಮುಟ್ಟಲು ಸಾಧ್ಯವೇ ಅನುಗ್ರಹೀತಳಾದೆ ಮಹಾಪ್ರಭು ತಾವು ಹೇಳು ಸಂಕೋಚವೇತಕ್ಕೆ ತಾವು ಒಪ್ಪುವುದಾದರೆ ಬುದ್ಧ ಮಂದಿರದ ಪ್ರವೇಶೋತ್ಸವ ಮುಗಿದೊಡನೆಯೇ ಕನ್ಯಾಕುಬ್ಜಕ್ಕೆ ಹೋಗಲು ಬಯಸುತ್ತೇನೆ ಇಲ್ಲಿ ನಿನಗೇನಾದರೂ ಅಪಚಾರವಾಯಿತೆ ಅಪಚಾರವೆಲ್ಲಿಂದ ಬಂತು ತಮ್ಮ ನಿತ್ಯೋದಾರತೆ ಕಲಾಭಿಮಾನ ಸಮದರ್ಶಿತ್ವ ಅನುಕರಣೀಯವಾಗಿವೆ ಇದನ್ನು ನಾನು ಕನ್ಯಾಕುಬ್ಜದ ಪ್ರಜಾವರ್ಗಕ್ಕೆ ತಿಳಿಸಬೇಕಲ್ಲವೇ ಅಲ್ಲದೆ ನಾನು ಊರು ಬಿಟ್ಟು ಬಹಳ ದಿನಗಳಾದವು ನೀನು ನಮ್ಮ ಬಂದಿಯೆಲ್ಲ ಮಾಧುರಿ ನಮ್ಮ ಅತಿಥಿ ಕನ್ಯಾ ಕುಬ್ಜಕ್ಕೆ ನೀನು ಹಿಂತಿರುಗಬೇಕೆಂದಾಗ ಕಳುಹಿಸಿಕೊಡುವುದು ನಮ್ಮ ಧರ್ಮ ಆ ವಿಚಾರದಲ್ಲಿ ನೀನು ನಿಶ್ಚಿಂತೆಯಿಂದ ಇರಬಹುದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬಾರದೆ ಮಹಾಶಿಲ್ಪಿ ಇಲ್ಲ ಶಿಲ್ಪಾಚಾರ್ಯ ಜೀವನದ ಕಿರುದೊರೆಯಲ್ಲಿ ಹರಿಯುವ ಕಲೆ ಜೀವನದಷ್ಟೇ ಕಿರಿದಾಗಬಾರದು ನಿನ್ನ ಮಾತು ಕೇಳಿ ನನಗೆ ತುಂಬಾ ದುಃಖವಾಗುತ್ತಿದೆ ಪ್ರಿಯಬಂಧು ಎಷ್ಟು ನೋವು ತುಂಬಿದೆ ಅಣ್ಣ ನಿನ್ನ ಹೃದಯದಲ್ಲಿ ಲೋಕದ ನೋವನ್ನೆಲ್ಲ ಕಂಡುಂಡ ತಥಾಗತನ ಮಂದಿರವನ್ನಲ್ಲವೇ ನಾವು ಕಟ್ಟುತ್ತಿರುವುದು ನೋಡು ಮಾಯಣ ನನ್ನ ಸ್ವಾಮಿಯನ್ನು ನೋಡು ಮಂದಿರ ಕಟ್ಟಿದ ಶಿಲ್ಪಿ ಕಲ್ಪಿಸಿದ ಚಕ್ರೇಶ್ವರರನ್ನು ಜನ ಮರೆತರು ಮಂದಿರದಲ್ಲಿ ಪ್ರತಿಷ್ಠಿಸಿರುವ ಸ್ವಾಮಿಯನ್ನು ಮಾತ್ರ ಮರೆಯಬಾರದು ಸ್ವಾಮಿಯನ್ನೂ ಮರೆಯುವುದಿಲ್ಲ ನಿನ್ನನ್ನೂ ಮರೆಯುವುದಿಲ್ಲ ನೀನು ಕಟ್ಟಿರುವ ಮಂದಿರ ದಕ್ಷಿಣೋತ್ತರ ಸಮನ್ವಯದ ಸಂಕೇತವಾಗಿ ವಿಶ್ವಮಾನ್ಯವಾಗುತ್ತದೆ ಆಚಾರ್ಯ ನನಗೆ ತುಂಬಾ ದಣಿವಾಗಿದೆ ತಲ್ಪದ ಬಳಿಗೆ ನನ್ನನ್ನು ಕರೆದೊಯ್ಯುವಯ ಹೊಸು ಕೀರ್ತಿ ಅಯ್ಯೋ ಏನಾಯಿತು ಏನಾಯಿತು ಹೊಸು ಕೀರ್ತಿ ನಾನು ಈಗಲೇ ರಾಜು ವೈದ್ಯನನ್ನು ಕರೀತಾರೆ ಮೇನು ನನ್ನ ನನ್ನ ಬಾ ಮಹಾ ನೋಡದೆ ನಾನು ಹೋಗಬೇಕೆ ಯಾರನ್ನು ಯಾರನ್ನು ನೋಡಬೇಕಾಗಿತ್ತು ಮಹಾಶಿಲ್ಪಿ ಯಾರು ನನ್ನ ಸಮಸ್ತ ಕಲಾಚೇತನದ ಆಧಾರ ಶಕ್ತಿಯಾಗಿದ್ದಳೋ ಸುಕೀರ್ತಿ ಯಾರವರು ಮಾಧುರಿ 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 ಬೌದ್ಧ ಮಂದಿರ ಮುಗಿಸಿದ್ದೇನೆ ಇನ್ನು ಊರಿಗೆ ಹೊರಡಲಪ್ಪಣಿಯೇ ಚಕ್ರೇಶ್ವರರು ವಿಜಯ ಮಾಡುತ್ತಿದ್ದಾರೆ ಏನಾಯಿತು ಮಹಾಶಿಲ್ಪಿ ಮಹಾಶಿಲ್ಪಿ ವಸುಕೀರ್ತಿ ತುಂಬ ಆಯಾಸವಾಗಿದೆಯೇ ಮಹಾಪ್ರಭು ಬೌದ್ಧ ಮಂದಿರದ ಕೆಲಸವನ್ನು ಮುಗಿಸಿದ್ದೇನೆ ಇನ್ನಾದರೂ ನಾನು ಊರಿಗೆ ಓ ಪ್ರಭು ಮಾಧುರಿಯು ನನ್ನೊಂದಿಗೆ ಬರುತ್ತಾಳೆ ನಾವಿಬ್ಬರು ಮೋಕ್ಷ ಪರಿಷತ್ತಿಗೆ ಹೋಗಬೇಕಾಗಿದೆ ಮೋಕ್ಷ ಮೋಕ್ಷ ಪರಿಷತ್ತು ನನ್ನನ್ನು ಬಿಟ್ಟು ಮಹಾಶಿಲ್ಪಿಯ ಮಹಾಯಾತ್ರೆ ಮುಗಿಯಿತು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗುವೆ ಸುಖಿ ಸುಖದಲ್ಲಿ ದುಃಖದಲ್ಲಿ ಜೀವನದಲ್ಲಿ ಸಾವಿನಲ್ಲಿ ನಾನು ನಿನ್ನ ಓ ದೇವರೇ ಇದೆಂಥ ದುರ್ದಿನ ಕಲೆ ಪ್ರೇಮ ಎರಡರ ಪರಾಕಾಷ್ಠತೆಯನ್ನು ತೋರಿಸಿದ ರಸಋಷಿಗಳಾದ ವಸುಕೀರ್ತಿ ಮಾಧುರಿಗೆ ಚಕ್ರೇಶ್ವರ ಭಕ್ತಿಪೂರ್ವಕವಾಗಿ ಅಭಿವಂದಿಸುತ್ತಾನೆ ಮಾಯಣಾಚಾರ್ಯ ಇವರ ಅಮರ ಪ್ರೇಮ ಅಮರ ಕಲೆ ಚಿರಸ್ಥಾಯಿಯಾಗುವಂತೆ ಭವ್ಯ ಸ್ಮಾರಕವನ್ನೇರ್ಪಡಿಸಿ ಆ ಮಂದಿರ ದಿವ್ಯ ಪ್ರೇಮದ ಸಂಕೇತವಾಗಿ ಲೋಕಕ್ಕೆ ಶಾಂತಿಯನ್ನು ಅನುಗ್ರಹಿಸಲಿ ರಾಜನರ್ತಕಿ ನಾಟಕ ಕೇಳಿದಿರಿ ರಚನೆ ಆ ಕೃ ಪಾತ್ರ ಪರಿಚಯ ಮಾಧುರಿ ದೀಪಾ ಪಲ್ಲವಿಕೆ ಮಂಜುಳಾ ರಾಜ್ ಶ್ರೀಹರ್ಷ ಎಸ್ ಸುಧಾಕರ್ ವಸುಕೀರ್ತಿ ಎಚ್ ವಿ ಎಚ್ವಿಪ್ರಕಾಶ್ ಭಂಡಿಕುಮಾರ ರಾಮಪ್ಪ ಆನಂದ ಎಂ ಆರ್ ಸತ್ಯನಾರಾಯಣ ಮಾಯಣ ಜಿ ಮೈಲಾರಿ ರಾವ್ ಪುಲಿಕೇಶಿ ಪಾತ್ರ ನಿರ್ವಹಿಸಿ ನಾಟಕವನ್ನು ನಿರ್ದೇಶಿಸಿದವರು ಬಿ ಎನ್ ಕೃಷ್ಣಮೂರ್ತಿ ಸಂಕಲನ ರಘು ಹೆಗಡೆ ನಾಟಕ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ